ಜೇಮ್ಸ್ ನಮ್ಮ ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಿರುವ ಕೊನೆಯ ಕಮರ್ಷಿಯಲ್ ಸಿನಿಮಾ. ಇನ್ನು ಮಾರ್ಚ್ 17ರಂದು ಅಪ್ಪು ಅವರ ಹುಟ್ಟುಹಬ್ಬದ ದಿನ ಜೇಮ್ಸ್ ಈ ಚಿತ್ರ ಬಿಡುಗಡೆಯಾಗಿ ಎಲ್ಲೆಡೆ ಪ್ರದರ್ಶನ ಕಂಡಿತು. ಇನ್ನು ಜೇಮ್ಸ್ ಸಿನಿಮಾದಲ್ಲಿ ಅಪ್ಪು ಅವರಿಗೆ ಶಿವಣ್ಣ ಅವರು ತಮ್ಮ ಧ್ವನಿಯನ್ನು ಕೊಟ್ಟಿದ್ದರು. ಆದರೆ ಈಗ ಜೇಮ್ಸ್ ಸಿನಿಮಾವನ್ನು ಮತ್ತೆ ಬಿಡುಗಡೆ ಮಾಡಿದ್ದಾರೆ. ಹೌದು, ಮೊನ್ನೆ ಅಷ್ಟೇ ಜೇಮ್ಸ್ ಸಿನಿಮಾವನ್ನು ಮರು ಬಿಡುಗಡೆ ಮಾಡಿದ್ದಾರೆ. ಈ ಬಾರಿ ಜೇಮ್ಸ್ ಸಿನಿಮಾದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಅಪ್ಪು ಅವರದ್ದು ಧ್ವನಿ ಮತ್ತೆ ಕ್ರಿಯೇಟ್ ಮಾಡಿದ್ದಾರೆ. ಅಪ್ಪು ಅವರ ಧ್ವನಿಯನ್ನು ಥಿಯೇಟರ್ನಲ್ಲಿ ಕೊನೆಯ ಬಾರಿ ಕೇಳಲು ಲಕ್ಷಾಂತರ ಜನರು ಜೇಮ್ಸ್ ಸಿನಿಮಾವನ್ನು ನೋಡಲು ಥಿಯೇಟರ್ಗೆ ಬರುತ್ತಿದ್ದಾರೆ. ಇನ್ನು ಅಶ್ವಿನಿ ಅವರು ಜೇಮ್ಸ್ ಸಿನಿಮಾದಲ್ಲಿ ಅಪ್ಪು ಅವರ ಧ್ವನಿ ಕೇಳಿ ಹೇಳಿದೇನು ಗೊತ್ತ ವೀಕ್ಷಕರೇ? ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಜೇಮ್ಸ್ ಚಿತ್ರತಂಡದ ಜೊತೆ ಸಿನಿಮಾವನ್ನು ನೋಡಿದ್ದಾರೆ. ಇನ್ನು ಜೇಮ್ಸ್ ಸಿನಿಮಾದಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಅಪ್ಪು ಅವರ ಧ್ವನಿಯನ್ನು ಮತ್ತೆ ಥಿಯೇಟರ್ನಲ್ಲಿ ಕೇಳಿ ಅಶ್ವಿನಿ ಅವರು ಭಾವುಕರಾಗಿದ್ದಾರೆ. ಇನ್ನು ಅಶ್ವಿನಿ ಅವರು ಆ ಧ್ವನಿಯ ಬಗ್ಗೆ ಹೇಳಿದ್ದು ಹೀಗೆ. ಹೌದು, ಥ್ಯಾಂಕ್ಸ್ ಟು ಟೆಕ್ನಾಲಜಿ ಅಪ್ಪು ಅವರ ಧ್ವನಿಯನ್ನು ನಾನು ಮತ್ತೆ ಕೇಳುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ. ಇಂತಹ ಅದ್ಭುತವನ್ನು ಮಾಡಿರುವ ಜೇಮ್ಸ್ ಚಿತ್ರತಂಡಕ್ಕೆ ನನ್ನ ಕೋಟಿ ನಮನಗಳು ಎಂದು ಹೇಳಿದ್ದಾರೆ. ಇನ್ನು ಜೇಮ್ಸ್ ಸಿನಿಮಾವನ್ನು ಅಪ್ಪು ಅವರ ಧ್ವನಿಯಲ್ಲಿ ವೀಕ್ಷಣೆ ಮಾಡಿದ ಶಿವಣ್ಣ ಅವರು ಕೂಡ ಭಾವುಕರಾಗಿ ಹೇಳಿದ್ದು ಹೀಗೆ. ನಾನು ಅವತ್ತೇ ಹೇಳಿದೆ, ನನ್ನ ಧ್ವನಿ ಅಪ್ಪು ಅವರಿಗೆ ಸರಿ ಹೋಗುವುದಿಲ್ಲ, ಆದರೂ ಮನಸ್ಸಿಲ್ಲದೆ ನನ್ನ ಧ್ವನಿಯನ್ನು ಜೇಮ್ಸ್ ಸಿನಿಮಾಗೆ ಕೊಟ್ಟಿದೆ. ಇನ್ನು ಇವತ್ತು ಅಪ್ಪು ಅವರದ ಧ್ವನಿಯಲ್ಲಿ ಜೇಮ್ಸ್ ಸಿನಿಮಾವನ್ನು ನೋಡಿ ಬಹಳ ಖುಷಿಯಾಗಿದೆ. ವಿ ಮಿಸ್ ಯು ಅಪ್ಪು ಎಂದು ಶಿವಣ್ ಅವರು ಹೇಳಿ ಭಾವುಕರಾಗಿದ್ದಾರೆ. ಇನ್ನು ಇದರ ಜೊತೆಗೆ ಜೇಮ್ಸ್ ಸಿನಿಮಾವನ್ನು ಕನ್ನಡದ ಅನೇಕ ಹಲವಾರು ಸ್ಟಾರ್ ನಟ ನಟಿಯರು ಜೇಮ್ಸ್ ಸಿನಿಮಾವನ್ನು ಅಪ್ಪು ಅವರ ಧ್ವನಿಯಲ್ಲಿ ಮತ್ತೆ ಥಿಯೇಟರ್ಗೆ ಹೋಗಿ ನೋಡಿದ್ದಾರೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಜೇಮ್ಸ್ ಚಿತ್ರದಲ್ಲಿ ಅಪ್ಪು ಅವರ ಧ್ವನಿಯನ್ನು ಮತ್ತೆ ಕ್ರಿಯೇಟ್ ಮಾಡಿರುವುದಕ್ಕೆ ಚಿತ್ರತಂಡಕ್ಕೆ ಬೇಸಣ್ಣುತ್ತಿದ್ದಾರೆ. ಕೆಲವರು ಅಪ್ಪು ಎಂಬ ಹೆಸರನ್ನು ಇಟ್ಟುಕೊಂಡು ಈ ರೀತಿ ಮತ್ತೆ ಬಿಸ್ನೆಸ್ ಮಾಡಬೇಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜೇಮ್ಸ್ ಚಿತ್ರತಂಡ ಕೇಳುತ್ತಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.